ಮಳವಳ್ಳಿಯ ಹಿಟ್ಟಿನಲ್ಲಿ ಕೊಪ್ಪಳು ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾಜಿ ಸಚಿವರು ಅನುಭವಿ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವ ಟಿಎಂ ನರೇಂದ್ರಸ್ವಾಮಿ ಅವರಿಗೆ ನಿಮ್ಮ ಮತ ನೀಡಬೇಕೆಂದು ಮನವಿ ಮಾಡಿದರು. ಮಳವಳ್ಳಿ ತಾಲೂಕು ಇಡೀ ಜಿಲ್ಲೆಯಲ್ಲಿ ಹಿಂದುಳಿದವಾದಂತಹ ತಾಲೂಕಾಗಿದೆ. ಕುಡಿಯುವ ನೀರಿನ ಯೋಜನೆಗಳು, ರೈತರು ಬದುಕಲ್ಲಿ ಬೆಳಕನ್ನ ತರುವಂತಹ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗಿರುವಂತ ಸರ್ಕಾರ ಮತ್ತು ಶಾಸಕರುಗಳು ಯಾಕೆ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥದ್ದು ನಾವು ಮತದಾರರುಗಳು ಕೇಳುವಂತ ಸನ್ನಿವೇಶ ಈಗ ಬಂದಿದೆ. ನಾವು ಈ ಸೂಕ್ತ ಸಂದರ್ಭದಲ್ಲಿ ಅಭಿವೃದ್ಧಿಯ ಕಡೆ ಈ ಕ್ಷೇತ್ರದ ಸಮಗ್ರವಾಗಿ ತಿಳಿದಿರುವಂತ ನಾಯಕರನ್ನ ಬೆಂಬಲಿಸುವಂತ ಸನ್ನಿವೇಶ ಈಗ ಬಂದಿದೆ. ಕಳೆದ ಹಿಂದಿನ ಬಾರಿಯಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ನಿರ್ವಹಿಸಿದಂತ ದಕ್ಷವಾಗಿ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅನುದಾನವನ್ನ ತಂದಂತ ಪಿ ಎಂ ನರೇಂದ್ರ ಸ್ವಾಮಿ ಅವರು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ದಕ್ಷ ಆಡಳಿತಗಾರ ಮಳವಳ್ಳಿಯ ವರಪುತ್ರ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ನಮ್ಮೆಲ್ಲರ ಬೆಂಬಲವನ್ನ ಸೂಚಿಸಿದ್ರ ಮೂಲಕ ಅವರು ಹಿಂದಿನ ಅವಧಿಗಳಲ್ಲಿ ಮಾಡಿದಂತ ಹಲವಾರು ಕ್ಷೇತ್ರದ ಗಣನೀಯ ಸೇವೆಗಳನ್ನು ನಾವು ಜನರಿಗೆ ತಲುಪಿಸುವಂತ ಕೆಲಸಗಳನ್ನು ಮಾಡಬೇಕಾಗಿದೆ. ನಂಜಾಪುರ ಏತ ನೀರಾವರಿಗಳು, ಪುರಿಗಾಲಿ ಏತ ನೀರಾವರಿಗಳು, ಕನ್ನಡ ಶಾಲೆ ಅನುಷ್ಠಾನಗಳು, ರಸ್ತೆ ಅಭಿವೃದ್ಧಿ ವಿಷಯಗಳು, ಬಹಳಷ್ಟು ಯೋಜನೆಗಳನ್ನ ಅನುದಾನವನ್ನ ಈ ತಾಲೂಕಿಗೆ ತಂದಂತವರು. ಆದ್ರೆ ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದವರು ಇಂತಹ ಯೋಜನೆಗಳು ತರಲೇ ಇಲ್ಲ. ನಮ್ಮ ಅಲಗೂರು ಭಾಗದಲ್ಲಿ ನೋಡಿದ್ರೆ ಕನ್ನಡ ಶಾಲೆಗಳು ಮುಕ್ತಾ ಇದೆ, ಅತಿ ಹೆಚ್ಚು ಕನ್ನಡ ಮಾತಾಡುವಂತ ಜಿಲ್ಲೆ ಈ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ. ಕನ್ನಡದ ಶಾಲೆಗಳ ಸ್ಥಿತಿ ಈಗಾದ್ರೆ ಗಡಿನಾಡಿನ ಸಮಸ್ಯೆಗಳ ಪರಿಸ್ಥಿತಿ ಏನು ಆಗಾದ್ರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಬೇಕಾಗಿದೆ ಸ್ನೇಹಿತರೆ. ಕುಡಿಯುವ ನೀರು ನಮ್ಮ ಕಾವೇರಿ ನೀರನ್ನೇ ಆದ್ರೆ ಈ ಸಂದರ್ಭದಲ್ಲಿ ನಾವು ಪ್ರಜ್ಞಾವಂತರಾಗಿ ಹೋರಾಟಗಾರರಾಗಿ ನಾವು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ನಾಗ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯನ್ನ ಇಟ್ಕೊಂಡು ನಾವು ನರೇಂದ್ರ ಸ್ವಾಮಿ ಅವರಿಗೆ ಬೆಂಬಲಿಸುತ್ತೇವೆ. ಕಳೆದ ಬಾರಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರಾ?